जयति हरिरचिन्त्यः सर्वदेवैकवन्द्यः परमगुरुरभीष्टः प्राप्तितः सज्जनानां निखिलगुणगणानो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये सद्याय शुद्धविद्याय मध्वाय च नमो नमः अभ्रमं भङ्गरहितम् अजरं विमलं सदा आनन्दतीर्थमुतरं भजे तापत्रयापहं श्रीमदानन्दतीर्थाय पादपङ्कजरेणवः पवित्रयन्तु मां नित्यं पापपाटनपण्डिताः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। इत्युक्तवत्यथ ते सुताय सततेत्युगाचा प्राप्तेषु पाण्डुतनेषु तथैव चोचे ज्ञात्वैव तेऽपि नृपतेः हृदयं समस्तं जग्मः पितेति पृथया सह नीतिहेतोः। ऐतन्द्रे ಏನಾಯ್ತು ಅಂತ ಹೇಳಿದ್ರೆ ಇತ್ಯುಕ್ತವತೀ ಅಥ ಸುತೆ ಸಹ ತಥಾ ಇತಿ ಉವಾಚ ಪ್ರಾಪ್ತೇಷು ಪಾಂಡುತನೇಷು ತಥೈವ ತಥಾ ಏವ ಚ ಊಚೆ ಜ್ಞಾತ್ವಾ ಏವ ತೇ ಇ ಅಪಿ ನೃಪತೇಃ ಹೃದಯಂ ಸಮಸ್ತಂ ಜಗ್ಮುಃ ಪಿತಾ ಇತಿ ಪೃಥಯ ಸಹ ನೀತಿ ಹೇತೋ। ಏನಾಯ್ತು ಅಂದ್ರೆ ಯಾವಾಗ ಅವರು ಬಂದ್ಬಿಟ್ರು ದುರ್ಯೋಧನ ಈ ರೀತಿಯಾಗಿ ಹೇಳಿದಾಗ ಅವನು ಕಲ್ಯಾವೇಶದಿಂದ ಆಯಿತು ಅಂತ ಒಪ್ಕೊಂಡ್ಬಿಟ್ಟ। ಪಾಂಡವರು ಬಂದ ತಕ್ಷಣವೇ ಅದೇ ಮಾತನಾಡ್ತಾನೆ ವಾರಣಾಮತ, ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ವಿಶೇಷ ಅದರ ಗುಣಗಳನ್ನೆಲ್ಲ ಹೇಳಿ ಆ ವಾರಣಾವತದ ಗುಣ ಆ ಪುರ ಆ ವಾರಣಾವತ ಪುರ ಅದರ ಮಹತ್ವವನ್ನೆಲ್ಲ ಹೇಳಿ ಅಷ್ಟೇ ಅಲ್ಲದೇನೆ ಅಲ್ಲಿ ಜಯಂತ ಎಂಬ ಭಗವಂತನ ದೇವಾಲಯ ಇದೆ, ಅಲ್ಲಿ ಉತ್ಸವ ನಡೀತಾ ಇದೆ, ನೀವು ಹೋಗೋದು ಒಳ್ಳೆಯದು ಅಂತೆಲ್ಲ ಮಾತು ಹೇಳಿ ಯಾಗ ಪಾಂಡವರು ಅಂದ್ಕೊಂಡ್ರು ಈ ರಾಜ ಧೃತರಾಷ್ಟ್ರನ ಮನಸ್ಸೇನು ಅಂತ ಅರ್ಥ ಆಯ್ತು ಅವರಿಗೆ, ಇವರು ನಮ್ಮನ್ನು ದೂರ ಮಾಡಲಿಕ್ಕೋಸ್ಕರವೇ ಮಗನ ಮೇಲೆ ಪಕ್ಷಪಾತದಿಂದ ನಮ್ಮನ್ನು ದೂರ ಇಡ್ಲಿಕ್ಕೋಸ್ಕರವೇ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು। ಆದರೆ ದೊಡ್ಡಪ್ಪನ ಮಾತನ್ನು ಮೀರಬಾರ್ದು, ದೊಡ್ಡಪ್ಪನ ಮಾತನ್ನು ನಾವು ಮೀರಬಾರ್ದು ಅಂತ ನೀತಿ ಅದನ್ನು ಅನುಸರಿಸಬೇಕು ಎಂಬ ಏಕೈಕ ನೀತಿಯ ಕಾರಣದಿಂದ ಅವರೆಲ್ಲರೂ ಕೂಡ ಏನು ಮಾಡಿದ್ರು ಅಂದರೆ ಪೃಥಯಾ ಸಹ ತಮ್ಮ ತಾಯಿ ಜೊತೆಗೆ ಹೊರಟೇ ಬಿಟ್ಟರು ಆ ವರ್ಣಾವತಕ್ಕೆ ಅಂತ ಹೇಳ್ತಾ ಇದ್ದಾರೆ। ಇತಿ ಈ ಪ್ರಕಾರವಾಗಿ ಉಕ್ತವತಿ ದುರ್ಯೋಧನೆ ದುರ್ಯೋಧನ ಹೇಳುತ್ತಿರೋ ಸಹ ಅಥ ನಂತರ ಸಹ ಧೃತರಾಷ್ಟ್ರನು ತಥಾ ಆಯಿತು ಹಾಗೆ ಆಗಲಿ ಈ ಪ್ರಕಾರವಾಗಿ ಉವಾಚ ಹೇಳಿದರು ಪಾಂಡುತನೇಷು ಪಾಂಡವರು ಪ್ರಾಪ್ತೇಶು ಬರುತ್ತಿರಲು ತಥೈವ ಮಗ ಹೇಗೆ ಹೇಳಿದ್ದಾನೋ ಹಾಗೆಯೇ ಊಚೇತ ಹೇಳಿದನು ಕೂಡ ತೇ ಆಯಾವ ಪಾಂಡವರು ಕೂಡ ನೃಪತೇ ಸಮಸ್ತ ಹೃದಯ ಮನಸ್ಸಲ್ಲಿರೋ ಎಲ್ಲವುದನ್ನು ಅಂದ್ರೆ ದುರ್ಯೋಧನಾಗಿ ನಮ್ಮನ್ನು ದೂರ ಮಾಡುತ್ತಾ ಇದ್ದಾನೆ ಎಂಬಂತಹ ಹೃದಯವನ್ನು ಜಾತ್ವೈವ ತಿಳಿದೆ ನೀತಿ ಹೇತೋಹೋ ದೊಡ್ಡಪ್ಪನ ಮಾತನ್ನು ಅನುಸರಿಸಬೇಕು ಎಂಬ ಏಕೈಕ ನೀತಿಯ ಕಾರಣದಿಂದ ಪೃಥಯ ಸಹ ತಮ್ಮ ತಾಯಿಯಾದ ಕುಂತಿಯ ಜೊತೆಗೆ ವಾರಣಾವತಕ್ಕೆ ಹೊರಟರು। ಪಿತುದಾತೋ ತವತು ಪ್ರತ್ಯಯಂತ ಶಬ್ದ ಸತಿ ಸಪ್ತಮಿ ತವಾನ್ ಉಕ್ತವಂತ ಉಕ್ತವತಿ ತತ ಪ್ರಾಪ್ತೇಶು ಪ್ರಾ ಇತ್ಯಪಚನ ಆಪಲ್ ಪ್ರತ್ಯಯಂತ ಶಬ್ದ ಪಾಂಡೂನಾಂ ತನ್ ಪಾಂಡೋ ತನಯ ಪಾಂಡುತನಯ ತೇಷು ಪಾಂಡುತನೇಷು ಊಚೆ ಪಾಚ ಊಚದ ವಚ ಪರಿಭಾಷಣೆ ಊಚೆ ಊಚದ ಊಚೆ ಊಚ
ಅದಾಗತ್ತೆ ಪರಿಭಾಷೆ. ಇದು ಲಿಟ್ ಆತ್ಮನೇಪದಿ. ಜ್ಞಾ ಅವಭೂತ ನಿಧಾತೋ ತಾಪ್ರತ್ಯಯ ಅಂತ ಶಬ್ದ ಅವ್ಯಯಂ, ತಾಪ್ರತ್ಯಯ ಅಂತಂ ಅವ್ಯಯಂ ಗೃಹಣಾಂ ಪತಿ ನೃಪತಿ ತಸ್ಯ ಜಗ್ಮುಹು ಗಮಲ್ರಗತೋ ಇದ್ದಾತೋ ಪರಸ್ಮೇಪದಿ ಬಹು ಪ್ರಥಮ ಪುರುಷ ಬಹುವಚನ ಜಗಾಮ ಜಗ್ಮತು ಜಗ್ಮುಹು ಪಿತಾ ಪಿತರು ಪಿತರ ಪೃಥಯ ನೀತಿ ಹೇತೋ ನೀತಿ ಏವ ಹೇತು ನೀತಿ ಹೇತು ತಸ್ಮಾತ್ ನೀತಿ ಹೇತೋ ಭೀಮಸ್ತದಾ ಸ ಭವಿತಾತ್ರ ಹಿ ಚಚಾರ ನಿಜಂ ನ ಕರ್ಮ ತ್ಯಾಜ್ಯಂ ಚಿತಿ ಪ್ರತಿ ಜಗಾದ ನಿಜಾಗ್ರಜಾಯ ಯಾಮೋಯಂ ನ ಸುಗ್ರಹಾತ್ ಹಿ ಸ್ವಧರ್ಮ ಅಂತ. ಭೀಮ ಆ ಸಂದರ್ಭದಲ್ಲಿ ಏನು ಹೇಳಿದ ಅಂತ ಹೇಳ್ತಾ ಇದ್ದಾರೆ. ಈಗ ಏನ್ ಹೇಳಿದ ಭೀಮ ಆ ಸಂದರ್ಭದಲ್ಲಿ? ಭೀಮ ತದಾ ಹ ಭವಿತ ಅತ್ರ ಹಿ ಭೈಕ್ಷಾಚಾರ ಇತಿ ಏವ ಸಮ್ಯಗ್ ಅನುವಿದ್ಯಾ ನಿಜಂ ನ ಕರ್ಮ ತ್ಯಾಜ್ಯಂ ತು ಚಿತಿ ಪ್ರತಿಜಗಾದ ನಿಜಾಗ್ರಜಾಯ ಯಾಮಃ ವಯಂ ನ ತು ಗ್ರಹಾತ್ ಸಹ ಹಿ ನ ಸ್ವಧರ್ಮ. ಏನ್ ಹೇಳ್ತಾನೆ ಗೊತ್ತಂದ್ರೆ ಭೀಮಸೇನ ಆ ಸಂದರ್ಭದಲ್ಲಿ, ನಾವು ಅಲ್ಲಿ ಎಲ್ಲಾದರೂ ಆ ವಾರಣಾವತಕ್ಕೆ ಹೋದ್ರೆ ನಾ ಭಿಕ್ಷೆ ಬೇಡಿ ತಿನ್ಬೇಕಾಗತ್ತೆ. ಇದು ಭಿಕ್ಷೆ ಬೇಡುದು ಕ್ಷತ್ರಿಯನಿಗೆ ಯೋಗ್ಯವಾದದ್ದಲ್ಲ. ಹಾಗಾಗಿ ಅದನ್ನು ಚೆನ್ನಾಗಿ ತಿಳ್ಕೊಂಡು ನಮ್ಮ ನಮ್ಮ ಕರ್ಮವನ್ನು ಯಾವ ಸಂದರ್ಭದಲ್ಲಿಯೂ ಕ್ಷತ್ರಿಯ ಧರ್ಮ ನಮ್ಮದು, ನಮ್ಮ ಕರ್ಮ ನಾವು ಬಿಡಬಾರದು. ಈಗ ಅಲ್ಲಿಗೆ ಹೋದ್ರೆ ನಾವು ಭಿಕ್ಷೆ ಬಿಡಬೇಕಾಗತ್ತೆ, ಕ್ಷತ್ರಿಯನ್ನು ಭಿಕ್ಷೆ ಬಿಡಬಾರದು, ಅದು ಸ್ವಧರ್ಮ ಅಲ್ಲ, ಅದನ್ನು ಎಂದೂ ತ್ಯಾಜ್ಯ ಮಾಡಬಾರ್ದು ಅಂತ ಅಣ್ಣನಿಗೆ ಅದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಭಿಕ್ಷೆ ಬೇಡಬೇಕಾಗತ್ತೆ, ಅದು ನಮ್ಮ ಧರ್ಮ ಅಲ್ಲ ಅಂತ ಚೆನ್ನಾಗಿ ತಿಳ್ಕೊಂಡು ಅಣ್ಣನಿಗೆ ಹೇಳ್ತಾ ಇದ್ದಾನೆ. ವಯಂ ನತು ಗ್ರಹಾತ್ ಯಾಮಹ, ನಾವು ಖಂಡಿತವಾಗಿಯೂ ಈ ಮನೆಯಿಂದ ಕದಲೋದಿಲ್ಲ. ಯಾಕಂದ್ರೆ ಸಹಿ ನೈಸ ನಾವು ಈ ಮನೆ ಬಿಟ್ಟು ಭಿಕ್ಷಾಚಾರ ಮಾಡೋದು ನಮ್ಮ ಧರ್ಮ ಅಲ್ಲ, ಅದೇನು ಹೋಗೋದಿಲ್ಲ, ನಾವಂತೂ ಮನೆಗೆ ಹೋಗಲ್ಲ, ಬಿಟ್ಟು ಹೋಗಲ್ಲ ಅಂತ ಹೇಳಿದ. ಇತಿ ಪ್ರತಿಜಗ ನಿಜಾಗ್ರದಾಯ ತನ್ನ ಅಣ್ಣನಿಗೆ ಹೇಳಿದ ಭೀಮಃ ಆ ಸಂದರ್ಭದಲ್ಲಿ. ಅತ್ರ ಈ ಯಾವ ವರ್ಣಾವತದಲ್ಲಿ ನಾ ಹೋದ ತದಾ ಆ ಹೋದ ಪಕ್ಷದಲ್ಲಿ ಭೈಕ್ಷಾಚಾರ ಭವಿತ ಭಿಕ್ಷೆ ಬೇಡಬೇಕಾಗುವುದು ನಿಜಂ ಧರ್ಮ, ನಾವು ನಮ್ಮ ಕ್ಷತ್ರಿಯ ಧರ್ಮವನ್ನು ತ್ಯಾಜ್ಯಂ ಬಿಡಬಾರದು ಇತಿ ಚೆನ್ನಾಗಿ ಸಮ್ಯಗ ಅನುವಿದ್ಯ ಚೆನ್ನಾಗಿ ತಿಳಿದೆ. ನಿಜಾಗ್ರಜಾಯ ತನ್ನ ಅಣ್ಣನಿಗೆ ವಯಂ ಗ್ರಹಾನ್ ನತು ಯಾಮಹ, ನಾವು ಮನೆಯಿಂದ ಹೋಗುವುದಿಲ್ಲ, ಸಹ ಆ ಮನೆ ಬಿಟ್ಟು ವಿಚಾರಣೆ ಮಾಡುವಂತಹದ್ದು ನ ಸ್ವಧರ್ಮ, ನಮ್ಮ ಕ್ಷತ್ರಿಯನ ಧರ್ಮ ಅಲ್ಲ ಇತಿ ಈ ಪ್ರಕಾರವಾಗಿ ಪ್ರತಿಜಗಾದ ಹೇಳಿದನು. ಕವಿತಾ ಲುಟು ಭೂಸತ್ತಾಯ ಲುಟು ಧಾತು ಇತ್ಯೇವ ತ್ಯಾಜ್ಯಂ ತ್ಯಜ ವಿಸರ್ಗೇ ಕರ್ಮಣಿ ನಟ್ ಪ್ರತ್ಯಯ ಅಂತ ಶಬ್ದ. ತ್ಯಾಜ್ಯಂ ಪ್ರತಿ ಜಗಾದ ಪ್ರತೀಕ್ಷೆ ಪದರ್ಗವರೆಗೆ ಗದ ವ್ಯಕ್ತಾಯ ಮಾಚಿ ಅಥವಾ ನಿತ್ಯ ಜಗಾದ ಜಗತ್ತು ಜಗದು ಜಗಾದ ಜಗದತ್ತು ಇದು ಪರತ್ತು ನಿತ್ ಏಕವಚನ ಪ್ರತಿ ನಿಜ ನಿಜಶ್ಚಾಸು ಅಗ್ರಜ ನಿಜ ಅಗ್ರೇ ಜಾಗ ಅಗ್ರಜ ನಿಜಶ್ಚಾಸು ಅಗ್ರಜ ತಸ್ಮೈ ಪರಸ್ಮೇ ಪದೇ ಇತಿ ಪರಸ್ಮೇ ಪದೇ ಲಟ್ ಮಧ್ಯಮ ಉತ್ತಮ ಪುರುಷ ಬಹುವಚನ ಯಾತ ಯಾತ ಯಾಮಿ ಯಾಪ ಯಾಮ ಸಸ್ಯ ಧರ್ಮ ಸ್ವಧರ್ಮ ನಿಷ್ಕಾಳಯಂತಿ ಯದಿನೋ ನಿಜ ಧರ್ಮ ಸಂಸ್ಥಾನ ಯಾಮಹೇತ್ರ ನಹಿ ದಸ್ಯು ವದೋಪ್ಯ ಧರ್ಮ ಇತ್ಯೂಚಿವಾಂಸಂ ಅಮುಂ ಆಹ ಚ ಧರ್ಮಸೂನು ಕೀರ್ತಿರ್ವಿನಶ್ಯತಿ ನೋ ಗುರುಭಿರ್ವಿರೋಧೇ. ನಿಷ್ಕಾಶಯ ನಿಷ್ಕಾಳಯಂತಿ ಯದಿ ನಹ ನಿಜ ಧರ್ಮ ಸಂಸ್ಥಾನ ಯೋತ್ಸ್ಯಾಮಹೇ ಅತ್ರ ನಹಿ ದಸ್ಯು ವದೋಪಿ ಅಧರ್ಮ
इत्यूचिवांसम् अमुम् आह का धर्मसोनो कीर्ति विनश्यति विरोधे. ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ ನೋಡಪ್ಪ, ಮನೆಯಲ್ಲಿ ಆದರೂ ಬಲಾತ್ಕಾರದಿಂದ ಈ ಮನೆಯಿಂದ ಹೊರಗೆ ಹಟ್ಟಿದ್ರೆ, ನಮ್ಮ ಹೊರಗೆ ಹಾಕಿದ್ರೆ, ಕಾಳೆಯಿಂದ ನಮ್ಮನ್ನು ಈ ಮನೆಯಿಂದ ಉಚ್ಚಾಟನೆ ಮಾಡಿದ್ರೆ, ನಾವೆಲ್ಲರೂ ಕೂಡ ನಮ್ರಮ್ಮ ಕ್ಷತ್ರಿಯ ಧರ್ಮ ಉಚಿತವಾದ ಧರ್ಮದಲ್ಲಿ ನಾವು ಇರುವವರು, ನಾವು ಭಿಕ್ಷೆ ಬಿಡುವ ಪ್ರಸಾದು, ಅದಕ್ಕೆ ನಾವು ಇಲ್ಲಿದ್ದೇವೆ. ಈ ರೀತಿಯಾಗಿ ನಾವು ನಮ್ಮ ನಿಜ ಧರ್ಮವನ್ನು ಪಾಲನೆ ಮಾಡಲಿಕ್ಕೋಸ್ಕರವೇ ಇಲ್ಲೇ ನಮಗೆ ಹಕ್ಕಿದೆ. ಇಲ್ಲಿ ನಾವಿದ್ದಾಗ ಕ್ಷತ್ರಿಯ ಧರ್ಮದಲ್ಲಿ ರಥರಾಗ ನಮ್ಮನ್ನೆಲ್ಲ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಬಲಾತ್ಕಾರದಿಂದ, ನಾವು ಈ ಸಂದರ್ಭದಲ್ಲಿ ನಮ್ಮ ಧರ್ಮಕ್ಕೋಸ್ಕರ ಯುದ್ಧ ಮಾಡಲಿಕ್ಕೂ ಸಿದ್ಧವಿದ್ದೇವೆ. ಏನಪ್ಪ ನಿನ್ನ ಸಹೋದರನ ಹತ್ರ ಯುದ್ಧ ಮಾಡ್ತೀಯ? ಅಪ್ಪ ದೊಡ್ಡಪ್ಪನ ಮಕ್ಕಳು ಅಂದ್ರೆ ನಿನಗೆ ಸಹೋದರರು, ಬಂಧು ಜತ್ರ ಯುದ್ಧ ಮಾಡ್ತಾ ಇದೆಯಾ? ಯುದ್ಧ ಮಾಡಿದ್ರೆ ಅಲ್ಲಿ ಕೊಲ್ಲುವ ಪ್ರಸಂಗ ಬರುತ್ತೆ, ಇದು ದೊಡ್ಡ ಅನ್ಯಾಯ ಅಲ್ವಾ? ಅಯ್ಯೋ ಯುದ್ಧ ಆದರೆ ಕೊಲ್ಲುವ ಪ್ರಸಂಗ ಬರುತ್ತಲ್ಲ, ಸಹೋದರನ ಕೊಲ್ಲುದು ದೋಷನಾ? ದೋಷ ಅಲ್ವಾ? ದಸ್ಯವದೋಪಿ ಅಧರ್ಮ ನ. ಇವರು ಕಳ್ಳರಂತೆ ಇದ್ದಾರೆ, ಈ ಕಳ್ಳರನ್ನ ಕೊಲ್ಲುವುದು ತಪ್ಪಲ್ಲ, ಇವ್ರನ್ನ ಬಂಧುಗಳಂತ ಅಂದ್ಕೊಳ್ಳೋದೇ ಇಲ್ಲ, ಕಳ್ಳರು ಇವರು. ಆದ್ರಿಂದಾಗಿ ಇವರನ್ನ ನಾವು ಕೊಂದ್ರೆ ಕಳ್ಳರನ್ನ ಕೊಂದಾಗ ಆಗತ್ತೆ, ಇವನ ಬಂಧುಗಳನ್ನು ಕೊಂದಾಗ ಆಗುದು, ನಮಗೆ ಪಾಪ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅವನ ಧರ್ಮದ ಮರ್ಮದ ಮರ್ಮವನ್ನ ಏನ್ ಮಾಡ್ತಾ ಇದ್ದಾರೆ ಲೋಕಪೀಡಕರು. ದಸ್ಯುಗಳಂದ್ರೆ ಯೋ ಅಧರ್ಮ ಏನ ಹಿ ವಧೋ ಅಧರ್ಮ ಇತ್ಯೇತಾವತ ದಸ್ಯು ವಧೋಪ್ಯಧರ್ಮೋ ಭವತಿ ತಸ್ಯ ಲೋಕಪೀಡಕ ಆ ಧರ್ಮ ಸೂನು ಆಯ್ತಾ. ಕಾಲಯತೆ ನಿಷ್ಕಾಲಯಂತಿ ಅಂದ್ರೆ ಹೊರಗೆ ಹಾಕ್ತಾರೆ, ನಮ್ಮನ್ನು ಹೊರಗೆ ಹಾಕಿದರೂ ಕೂಡ ಕಲಕ್ಷೇಪ ಎಂದು ಹೊರಗೆ ಹಾಕೋದು, ನಾವೇನು ಹೆದರುವುದಿಲ್ಲ, ನಮ್ಮ ಧರ್ಮದಲ್ಲಿ ಇದ್ದೇವೆ ನಾವು. ನಹಿ ವಧೋಪ್ಯಧರ್ಮ ಇತ್ಯೇತಾವತ ದಸ್ಯು ವಧೋಪ್ಯಧರ್ಮ ಭವತಿ. ವಧ ಎಂಬುದು ಧರ್ಮ, ಆದರೆ ಕಳ್ಳರನ್ನು ಕೊಲ್ಲುವುದೇನು ಧರ್ಮ? ಲೋಕಪೀಡಕರವರು ಅವ್ರನ್ನ ಕೊಂದ್ರೆ ಏನೂ ತೊಂದರೆ ಇಲ್ಲ, ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಆಯ್ತಾ. ಇತ್ಯೂಚಿ ವಂಶಂ, ಈ ರೀತಿಯಾಗಿ ಅವ್ ಹೇಳ್ತಾ ಇದ್ದಾನೆ, ಏನು ಧರ್ಮ ಇಲ್ಲ. ಅಲ್ಲಪ್ಪ ದೊಡ್ಡವರನ್ನು ಮೀರಿಬಿಟ್ರೆ, ಆಗ ಧರ್ಮರಾಜ ಹೇಳ್ತಾರಂತೆ, ದೊಡ್ಡವರನ್ನು ನಾವು ಮೀರಿಬಿಟ್ರೆ ಅವ್ರಿಗೆ ವಿರೋಧ ಕಟ್ಕೊಂಡ್ಬಿಟ್ಟು ನಮಗೆ ಕೀರ್ತಿ ಹಾಳಾಗಿ ಬಿಡುತ್ತೆ. ಇಲ್ಲಿ ಧರ್ಮ ಹೌದು, ಆದರೆ ದೊಡ್ಡವರು ವಿರೋಧ ಕಟ್ಕೊಂಡ್ರೆ ನಮ್ಗೆ ಅದೊಂದು ಅಪಕೀರ್ತಿ ಬಂದ್ಬಿಡತ್ತಲ್ಲ, ಆ ಕೀರ್ತಿ ನಾಶ ಆಗುತ್ತೆ. ದೊಡ್ಡರು ವಿರೋಧ ಮಾಡಿದಂತ ಅಪಕೀರ್ತಿ ಬರುತ್ತೆ, ಅಪಕೀರ್ತಿಯನ್ನು ತಂದ್ಕೊಳ್ಳೋದು ದೋಷವೇ ಅಲ್ವಾ ಅಂತ ಅವನೇ ಹೇಳಿದಂತೆ. ಯಾರು? ಧರ್ಮರಾಜ. ಯದಿ ಒಂದು ವೇಳೆ ನಿಜ ಧರ್ಮ ಸಂಸ್ಥಾ ನಮ್ಮ ಕ್ಷತ್ರಿಯ ಧರ್ಮದಲ್ಲೇ ರಥರಾಗಿರ್ತಕ್ಕಂತಹ ನಹ ನಮ್ಮನ್ನು ನಿಷ್ಕಾಳಯಂತಿ ಈ ಮನೆಯಿಂದ ಹೊರಗೆ ಹಾಕಿದರೆ, ಅತ್ರ ಈ ವಿಷಯ ವಿಚಾರದಲ್ಲಿ ಯೋತ್ಸಾಮಹೆ ನಾವು ಯುದ್ಧ ಮಾಡುತ್ತೇವೆ. ಅತ್ರ ಈ ಸಂದರ್ಭದಲ್ಲಿ ದಸ್ಯುವಧೋಪಿ ಕಳ್ಳರನ್ನು ಲೋಕಪೀಡಕರನ್ನು ಕೊಲ್ಲುವುದು ಕೂಡ ಅಧರ್ಮ ನಹಿ ಅಧರ್ಮವಲ್ಲವಷ್ಟೇ. ಇತ್ಯೂಚಿವಾಂಸಂ, ಈ ರೀತಿಯಾಗಿ ಹೇಳತಕ್ಕಂತ ಅಮುಂ ಯಾವ ಭೀಮಸೇನನ್ನು ಕುರಿತು ಧರ್ಮಸೋನು ಯಮಧರ್ಮನ ಮಗನಾಗಿರ್ತಕ್ಕಂತಹ ಯುಧಿಷ್ಠಿರನು ಕೀರ್ತಿ ಗುರುಭಿ ದೊಡ್ಡವರಿಂದ ವಿರೋಧೇ ಸತಿ ವಿರೋಧವನ್ನು ಮಾಡುತ್ತಿರಲು ನಹ ನಮಗೆ ಕೀರ್ತಿ ಕೀರ್ತಿಯು ವಿನಶ್ಯತಿ ಹಾಳಾಗಿ ಹೋಗುತ್ತದೆ ಇತಿ ಈ ಪ್ರಕಾರವಾಗಿ ಆಹಾ ಹೇಳಿದನು. ಕಲವಿದ್ರಾವಣೆ ಕಲಚ್ಛೇದನೆ ಕಲಕ್ಷೇಪೆ ಇಷ್ಟೆಲ್ಲ ಬಹಳ ಅರ್ಥ ಇದೆ ಆಯ್ತಾ. ಅದರಿಂದಾಗಿ ನಿಷ್ಕಳಂ ನಿಷ್ಕಾಳಯಂತಿ ಕಲಚ್ಛೇದನ ಇತ್ಯಾದಿಗಳು ನಿಶ್ಚಿತ ಕಲಚ್ಛೇದನ ಇತಿಯಾದನು ಕಾಲಯತಿ ಕಲಚ್ಛೇದನೆ ಎಂಬ ಧಾತು. ಆಯ್ತಾ. ಯೋತ್ಸ್ಯಾಮಹೆ ಯೋಚ್ಯತೆ ಯೋಚ್ಯ ಯುಧಿ ಸಂವರಣೆ ಇದು ಧಾತೋ ಯೋತ್ಸ್ಯಾಮಹೆ ಭವಿಷ್ಯತ್ ರಟ್ ರಟ್ ಆತ್ಮನೇಪದಿ ಯೋಚ್ಯತೆ ಯೋಚ್ಯತೆ ಯೋಚ್ಯಂತೆ ಯೋಚ್ಯ ಯುಧಿ ಸಂವರಣೆ ಆತ್ಮನೇಪದಿ ಲೋಟ್ ಅಲ್ಲ ರಟ್ ರಂಗ್ ಆತ್ಮನೇಪದಿ ರಟ್ ಇದು ಮಧ್ಯಮ ಪುರುಷ ಅಲ್ಲ ಉತ್ತಮ ಪುರುಷ ಬಹುವಚನ. ದಸ್ಯೂನಾಂ ವಧಃ ದಸ್ಯುವಧಃ ನ ಧರ್ಮಃ ಅಧರ್ಮಃ ನಿಜಶ್ಚಾಸೌ ಧರ್ಮಶ್ಚ ನಿಜಧರ್ಮಃ ನಿಜಧರ್ಮೇ ತಿಷ್ಠಂತೀತಿ ನಿಜಧರ್ಮ ಸಂಸ್ಥಾಃ ತಾನ್ ನಿಜಧರ್ಮೇ ಸಂತಿಷ್ಠಂತೆ ಇತಿ ನಿಜಧರ್ಮ ಸಂಸ್ಥಾಃ
ಆಯ್ತಾ ತಾನ್ ಇತ್ಯೂಚಿವಾನ್ ವಚ ಪರಿಭಾಷಣೆ ಇತ್ತಾತು ಇಯುಸುನ್ ಪ್ರತ್ಯಯ ಅಂತಃಶಬ್ದ ಇತ್ಯೂಚಿವಾನ್ ಇತ್ಯೂಚಿವಾಂಸೌ ಇತ್ಯೂಚಿವಾಂಸ ಇತ್ಯಾದಿ ಬತ್ತು ಅಸೌ ಅಮೂ ಅಮೂಹ ಅಮುಂ ಅಮುಂ ಅಮೂನ್ ಅಮುನಾ ಅಮುಭ್ಯಾಂ ಅಮೇಭಿ ಅಮೂಭಿ ಆಯ್ತಾ ಇದು ಅಧಶಬ್ದ ಪ್ರಥಮ ಇದು ದ್ವಿತೀಯ ವಿಭಕ್ತಿ ಏಕವಚನ ಧರ್ಮಸ್ಯ ಸೂನು ಧರ್ಮಸೂನು ಆಹ ಭ್ರೂಂ ವ್ಯಕ್ತಾಯ ವಾಚಿ ಲಿಟ್ ಕೀರ್ತಿ ವಿನಶ್ಯತಿ ವೀತ್ಯುಪಸರ್ಗಪೂರ್ವಕ ನಶ ಆದರ್ಶನ ಇತಿ ಧಾತೋ ಪರಸ್ನೇ ಪದಿ ಲಟ್ ವರ್ತಮಾನೆ ಲಟ್ ಇತ್ಯುಕ್ತ ವಾಕ್ಯಂ ಅಮುಂ ಅಗ್ರಗಮನ್ಮದಾತ್ಸ ಭೀಮ ಪ್ರದರ್ಶ್ಯ ನಿಜ ಧರ್ಮ ಮಥಾನುವೃತ್ಯೈ ದೋಷೋ ಭವೇತ್ ಉಭಯತೋ ಯತ ಏವ ತೇನ ವಾಚ್ಯಸ್ವಧರ್ಮ ಉತ ನ ಸ್ಥಿತಿರತ್ವ ಕಾರ್ಯ ಇತ್ಯುಕ್ತ ವಾಕ್ಯಂ ಅಮುಂ ಅಗ್ರಜಂ ಅನ್ವಗ ಸಹ ಭೀಮ ಪ್ರದರ್ಶ್ಯ ನಿಜ ಧರ್ಮಂ ಅಥ ಅನುವೃತ್ಯೈ ದೋಷ ಭವೇತ್ ಉಭಯತಃ ಯತಃ ಏವ ತೇನ ವಾಚ್ಯ ಸ್ವಧರ್ಮ ಉತ ನ ಸ್ಥಿತಿ ಅತ್ರ ಕಾರ್ಯ ಇತ್ಯುಕ್ತ ವಾಕ್ಯಂ ಅಮುಂ ಅಗ್ರಜಂ ಅನ್ವಗಾತ್ ಸಹ ಭೀಮಃ ಪ್ರದರ್ಶ್ಯ ನಿಜಧರ್ಮಂ ಅತ ಅನುವೃತ್ಯೈ ದೋಷೋ ಭವೇತ್ ಉಭಯತಃ ಯತಃ ಏವ ತೇನ ವಾಚ್ಯಃ ಸ್ವಧರ್ಮಃ ಉತ ನ ಸ್ಥಿತಿ ಅತ್ರ ಕಾರ್ಯ ಏನು ಗೊತ್ತುಂಟ ಈಗ ಈ ರೀತಿಯಾಗಿ ಹೇಳಿದಾಗ ನಮಗೆ ಕೀರ್ತಿ ಹಾಳಾಗಿ ಹೋಗುತ್ತಪ್ಪ ಅಂತ ಹೇಳಿದ ತಕ್ಷಣ ಮೇಲೆ ಅವನೇನು ಮಾಡಿದ ಅಂದರೆ ಅಣ್ಣ ಹೇಳಿದ ಹಾಗೆ ಕೇಳಿದ ಬಿಟ್ಟು ಹೋಗ್ಬೇಕಂದು ನಿರ್ಧಾರ ಮಾಡಿದ ಅಣ್ಣನನ್ನು ಅನುಸರಿಸಿಬಿಟ್ಟ ಅಲ್ಲ ಇವಾಗ ಒಂದು ಪ್ರಶ್ನೆ ಬರುತ್ತೆ ಇದು ಎರಡನ್ನೂ ಮಾಡಿದ್ದಾನೆ ತನ್ನ ನಿಕ್ಷತ್ರಿಯ ಧರ್ಮ ಏನು ಅದು ಹಾಳಾಗಿ ಹೋಗುತ್ತೆ ಬಿಟ್ಟರೆ ಎಂಬ ಸ್ವಧರ್ಮವನ್ನೂ ನಿರೂಪಣೆ ಮಾಡಿದ ಕೊನೆಗೆ ಜ್ಯೇಷ್ಠನ ಅನ್ನು ಅನುಸರಿಸಿದ ಎರಡು ಮಾಡಿದ ಸ್ವಧರ್ಮ ನಿರೂಪಣೆ ಮಾಡಿ ಆ ಧರ್ಮಕ್ಕೆ ತಕ್ಕಂತೆ ನಡ್ಕೊಳ್ಳಿಲ್ಲ ಅಣ್ಣ ಏನು ಹೇಳ್ತಾರೋ ಅದನ್ನು ಕೇಳ್ತಾ ಇದ್ದಾನೆ ಸ್ವಧರ್ಮ ನಿರೂಪಣೆ ಮಾಡಿದ ಅಣ್ಣನನ್ನು ಅನುಸರಿಸಿದ ಸ್ವಧರ್ಮ ನಿರೂಪಣೆ ಮಾಡಿದ ಸ್ವಧರ್ಮಕ್ಕೆ ತಕ್ಕಂತೆ ನಡ್ಕೊಳ್ಬೇಕಿತ್ತು ಅದು ಮಾಡಿಲ್ಲ ಅಣ್ಣ ಏನು ಹೇಳ್ತಾರೋ ಹಾಗೆ ಕೇಳಿದ ಯಾಕೆ ಅನ್ನ ಮಾಡಿದ ಅಣ್ಣನನ್ನೋ ಅನುಸರಿಸಿದ ಸ್ವಧರ್ಮವನ್ನೋ ನಿರೂಪಣೆ ಮಾಡಿದ ಇದೆರಡು ಯಾಕೆ ಮಾಡಿದ ಅಂದರೆ ಒಂದು ವೇಳೆ ಇದೆರಡರಲ್ಲಿ ಎರಡನ್ನೂ ಮಾಡಿಲ್ಲ ಅಂದರೆ ದೋಷ ಉಂಟೇ ಉಂಟು ದೋಷೋ ಭವೇ ಸುಭಯತ ಮಾಡಿಲ್ಲ ಅಂದರೆ ಸ್ವಧರ್ಮವನ್ನೂ ನಿರೂಪಣೆ ಮಾಡಲಿಲ್ಲ ಅಣ್ಣನನ್ನೂ ಅನುಸರಿಸಿಲ್ಲ ಎರಡನ್ನೂ ಮಾಡಿಲ್ಲ ಅಂದರೆ ದೋಷ ಉಂಟೇ ಉಂಟು ಆ ದೋಷ ಪರಿಹಾರಕ್ಕೋಸ್ಕರ ಏನು ಮಾಡಿದ ಅಂದರೆ ಎರಡನ್ನೂ ಮಾಡಿದ ಅಂದರೆ ಗೊತ್ತಿದ್ದು ಧರ್ಮವನ್ನು ನಿರೂಪಣೆ ಮಾಡಿಲ್ಲ ಅಂದರೆ ದೋಷ ಅದನ್ನು ಎಚ್ಚರಿಕೆ ಕೊಡಲೇಬೇಕು ಗೊತ್ತಿದ್ದವರು ತಿಳಿದವರು ಹೇಳಬೇಕು ಗೊತ್ತಿದ್ದು ಧರ್ಮ ಹೇಳಿದ್ರೆ ಅದು ದೋಷ ಇನ್ನು ಅಣ್ಣನ ಹಿರಿಯಣ್ಣ ಅವನನ್ನು ಅನುಸರಿಸಿಲ್ಲ ಅಂದರೆ ಅದೂ ದೋಷ ಅದಕ್ಕೋಸ್ಕರ ತಿಳ್ಕೊಂಡು ಚೆನ್ನಾಗಿ ತನಗೆ ದೋಷ ಯಾವುದು ಬರಬಾರ್ದು ಸ್ವಧರ್ಮ ನಿರೂಪಣೆ ಮಾಡಿದ ಅಣ್ಣನನ್ನು ಅನುಸರಿಸಿದ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಹಾಗಾಗಿ ಅವನು ಏನು ಮಾಡಿದ ಅಂದರೆ ಸ್ವಧರ್ಮ ಪರಿಹಾರ ತನಗೆ ತನ್ನ ಮೇಲೆ ದೋಷ ಬರೋ ಸ್ವಧರ್ಮವನ್ನು ಹೇಳಬೇಕಂತ ತೀರ್ಮಾನ ಮಾಡಿದ ಅದನ್ನು ಹೇಳಿದ ಜ್ಯೇಷ್ಠನನ್ನು ಅನುಸರಿಸಿಲ್ಲ ಅಂದರೆ ದೋಷ ಬರುತ್ತೆ ಅದಕ್ಕೆ ತೀರ್ಮಾನ ಮಾಡಿದ ಇಲ್ಲಿ ನಾನು ಅಣ್ಣ ಯಾವಾಗ ಹೊರಡಬೇಕು ಅಂತ ಅಭಿಪ್ರಾಯ ಪಡ್ತಾ ಇದ್ದಾನೆ ಹೋಗ್ಬೇಕಂತ ಅಭಿಪ್ರಾಯ ಇದ್ದಾನೆ ಆದ್ರಿಂದಾಗಿ ನಾನು ಇಲ್ಲಿ ಏನು ಮಾಡಬಾರ್ದು ಇರಬಾರ್ದು ಅಂತ ವಿಚಾರವನ್ನು ಕೂಡ ಮಾಡಿದ ಆಯ್ತಾ ಹೇಳಿ ಏನಂತ ಇತ್ಯುಕ್ತ ವಾಕ್ಯಂ ಈ ರೀತಿಯಾಗಿ ಹೇಳಿರತಕ್ಕಂತಹ ಮಾತುಳ್ಳ ಅಮುಂ ಯಾವ ಅಗ್ರಜಂ ಅಣ್ಣನನ್ನು ಭೀಮಃ ಭೀಮಸೇನನು ಅನ್ವಗ ಅನುಸರಿಸಿದನು ಭೀಮಃ ಭೀಮಸೇನನು ನಿಜಧರ್ಮಂ ತನ್ನ ಕ್ಷತ್ರಿಯ ಧರ್ಮವನ್ನು ಅತ ಅನಂತರ ಅನುವೃತ್ತೈ ಅಂದರೆ ಅನುವೃತ್ತೈ ಜ್ಯೇಷ್ಠವನ್ನು ಅನುಸರಿಸಲಿಕ್ಕೋಸ್ಕರವೂ ಕೂಡ ಏನಾಯಿತು ಅಗ್ರಜಂ ಅನ್ವಗ ಅಣ್ಣನನ್ನು ಅನುಸರಿಸಿದನು ಉಭಯತಃ ಒಂದು ವೇಳೆ ಸ್ವಧರ್ಮವನ್ನು ನಿರೂಪಣೆ ಮಾಡಿಲ್ಲ ಅಣ್ಣನನ್ನು ಅನುಸರಿಸಿಲ್ಲ ಅಂತಾದರೆ ದೋಷ ಭವೇತ್ ಸ್ವಧರ್ಮ ನಿರೂಪಣೆ ಮಾಡದಿರಿಂದ ದೋಷ ಅಣ್ಣನನ್ನು ಅನುಸರಿಸಿರಿಂದ ದೋಷ ಯತಃ ಆ ಕಾರಣದಿಂದ ಯತಃ ಯಾವ ಕಾರಣದಿಂದ ದೋಷವೋ ಭಕ್ತ ಅತಃ ಆ ಕಾರಣದಿಂದಲೇ ಸ್ವಧರ್ಮ ಕ್ಷತ್ರಿಯ ಧರ್ಮವನ್ನು ವಾಚ್ಯ ತಿಳಿದು ಹೇಳಬೇಕು ಆ ಹಿರಿಯಣ್ಣನನ್ನು ಅನುಸರಿಸಲಿಕ್ಕೋಸ್ಕರ ಈ ಹತ್ತಿರಾಪುರದಲ್ಲಿ ಸ್ಥಿತಿರಪಿ ನಕಾರ್ಯ ಇರಲೂ ಕೂಡದು ಇರಬಾರದು ಅದಕ್ಕೋಸ್ಕರ ಹೀಗೆ ಮಾಡಿದ
ಇತ್ಯುಕ್ತಂ ಇತ್ಯುಕ್ತ ವಾಕ್ಯಂ ಇತ್ಯುಕ್ತಂ ವಾಕ್ಯಂ ಯಸ್ಯ ಸಹ ಇತ್ಯುಕ್ತ ವಾಕ್ಯ ಆಯ್ತಾ. ಅಗ್ರಜ ಅಗ್ರೇ ಜಾಯತೆ ಇತಿ ಅಗ್ರಜ ತಂ ಅನ್ವಗಾತ್ ಅನ್ವಿತ್ಯಪದರ್ವರ್ಗ ಇಣುಗತೋ ಲಂಗ್ ಅಗಾತ್ ಅಗಾನ್ ಅಗು ಅಗು ಬಿ ಭಾ ಭಾ ಘೃತಃ ಮಾಹ ಯಸ್ಯ ಸಹ ಯಸ್ಮಿನ್ ಸಹ ಭೀಮಃ ನಿಜಶ್ಚಾಸೋ ಧರ್ಮಶ್ಚ ನಿಜಧರ್ಮಃ ತಂ ಅಥ ಅನುವೃತ್ತಿಯೈ ಅನುಸರಿಸುವುದು ಉಭಯತಃ ಉಭಯಾಭ್ಯಾಂ ಇತಿ ಉಭಯತಃ ಅಂತ ಉಭಯಾಭ್ಯಾಂ ಇತಿ ಉಭಯ ಸ್ವಸ್ಯ ಧರ್ಮ ಸ್ವಧರ್ಮ ಕೀತ್ಯರ್ಥಮೇವ ನಿಜಧರ್ಮ ಪರಿಪ್ರಹಾಣೇ ಪ್ರಾಪ್ತೇ ಅಗ್ರಜಸ್ಯ ವಚನಾತ್ ಪ್ರತಿಹಾತುಮೇವ ಭೀಮಸ್ಯ ದೋಷಂ ಉಭಯಂ ಪ್ರತಿಹಂತುಮೀಶಃ ಚೇಷ್ಟಂ ಚಕಾರ ಹರಿರತ್ರ ಸುತಂ ವೃಷಸ್ಯ ಒಂದು ವಿಷಯ ಹೇಳ್ತಾ ಇದ್ದಾರೆ. ಈಗ ವಸ್ತುತ್ವ ಸರ್ವಸಮರ್ಥನಾಗಿದ್ದರೂ ಕೂಡ ನಿಜಧರ್ಮ ಈಗ ನಿಜವಾಗಿ ಕೂಡ ಏನಾಗಿದೆ ಇಲ್ಲಿ ಇವಾಗ ಅಂದರೆ ಈಗ ಒಂದು ಪ್ರಶ್ನೆ ಬಂತಲ್ವ ಮಹಾರಾಯ, ಏನು ಅಂದರೆ ಅನುಸರಿಸಿದರೆ ಈಗ ನಿಜಧರ್ಮವನ್ನು ಹಾಳು ಮಾಡಿದಂತಹ ಒಂದು ಪ್ರಶ್ನೆ ಬರುತ್ತೆ. ಕೀರ್ತಿಗೋಸ್ಕರ ಏನು ಮಾಡಬೇಕಾಗತ್ತೆ, ಇಲ್ಲದ್ರೆ ನಮಗೆ ಕೀರ್ತಿ ಹೋಗ ಹಿರಿಯರನ್ನು ಉಲ್ಲಂಘನೆ ಮಾಡಿ ನಮ್ಮ ಧರ್ಮಾಧರ್ಮ ಅಂತ ಇಲ್ಲೇ ಕೂತ್ಕೊಂಡ್ಬಿಟ್ರೆ ಕೀರ್ತಿ ನಾಶ ಆಗುತ್ತೆ. ಈಗ ನಿಜವಾಗಿ ಕೂಡ ನಿಜ ಧರ್ಮ ಕ್ಷತ್ರಿಯ ಧರ್ಮ ಬಿಚ್ಚೆ ಬೇಡಿ ತಿನ್ನಬೇಕಾಗತ್ತೆ. ಇದು ಪ್ರಹಾಣ ಪ್ರಹಾಣ ಅಂದರೆ ಒಬ್ಬ ಸಮರ್ಥನಾಗಿದ್ದರೂ ಧರ್ಮವನ್ನು ಬಿಡೋಬಹುದು ಅಲ್ವಾ. ಆದರೆ ಯಾಕೆ ಸಮರ್ಥನಾಗಿದ್ದರೂ ಧರ್ಮ ಬಿಡುವ ಪ್ರಸಂಗ ಬರುತ್ತಲ್ಲ, ಇದೇನು ಪ್ರಭುನಾಪಿ ಸಮರ್ಥನಾಗಿದ್ದರೂ ಬಿಡಬೇಕು. ಯಾಕೆಂದರೆ ದೋಷಾಂತರ ಪರಿಹಾರಾಯ ಪ್ರಹಣಂ ಪರಿಹಾರ ಯಾಕೆಂದರೆ ದೋಷಾಂತರ ಪರಿಹಾರಕ್ಕೋಸ್ಕರ ದೋಷಾಂತರ ಪರಿಹಾರಾಯ ಹಾನ ಕೀರ್ತಿ ಎಂಬ ನಾಶ ಕೀರ್ತಿ ನಾಶ ಎಂಬ ದೋಷ ಪರಿಹಾರ ಆಗಬೇಕು. ಅದಕ್ಕೋಸ್ಕರ ಈ ನಿಜ ಧರ್ಮವನ್ನು ಏನು ಮಾಡಬೇಕು, ಸಮರ್ಥನಾಗಿದ್ದರೂ ಬಿಡುವ ಪ್ರಸಂಗ ಬಂತು. ಇಷ್ಟರ್ಥ ಅದಕ್ಕೆ. ಹಾಗೆಯೇ ಬಿಟ್ಟುಬಿಟ್ರೆ ನಿಜವಾಗಿ ಏನಾಗುತ್ತೆ, ಧರ್ಮವನ್ನು ಬಿಟ್ಟ ಧರ್ಮ ಬಿಟ್ಟಿರ್ತಕ್ಕಂತಹ ಒಂದು ದೋಷ ಬರುತ್ತಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಏನಪ್ಪ, ಅವನಿಗೆ ದೋಷ ಪರಿಹಾರ ಆಗಬೇಕು. ಕೀರ್ತ್ಯರ್ಥಮೇವ ನಿಜಧರ್ಮ ಪ್ರಾಪ್ತೋ ಅಗ್ರಜಸ್ಯ ವಚನ ಪ್ರತಿಹಾತುಮೇವ ಭೀಮಸ್ಯ ದೋಷಂ. ಏನಪ್ಪ ಏನು ಸಮರ್ಥನಾಗಿದ್ರು ಕೀರ್ತಿಗೋಸ್ಕರ ಧರ್ಮ ಬಿಟ್ಟ ನೋಡಿ, ಈಗ ಕೀರ್ತಿಗೋಸ್ಕರ ಧರ್ಮ ಬಿಟ್ಟರೆ ಧರ್ಮ ಬಿಟ್ಟಂತಹ ಒಂದು ದೋಷ ಬಂದ್ಬಿಡತ್ತಲ್ಲ ಅಲ್ವಾ. ಧರ್ಮ ಬಿಟ್ಟಿರ್ತಕ್ಕಂತಹ ದೋಷ ಅದು ಅವನಿಗೆ ತಗಲಬಾರದು. ಕೀರ್ತಿಗೋಸ್ಕರ ಧರ್ಮ ತ್ಯಾಗ ಮಾಡಿದಾಗ ಧರ್ಮ ತ್ಯಾಗ ಮಾಡಿದ ಒಂದು ದೋಷ ಅದು ಬರಬಾರ್ದು, ಬರಲೇಬಾರ್ದು. ಕೀರ್ತಿಗೋಸ್ಕರ ಧರ್ಮ ತ್ಯಾಗ ಮಾಡಲೇಬೇಕು. ಆವಾಗ ಏನಾಗತ್ತೆ, ಆ ಧರ್ಮ ತ್ಯಾಗ ಮಾಡಿದ ಒಂದು ದೋಷ ಬರುತ್ತೆ, ಅದು ಅವನಿಗೆ ದೋಷ ಬರಲೇಬಾರ್ದು, ಅದು ಗುಣ ಆಗಬೇಕು. ಏನಪ್ಪ ಏನು ಮಾಡೋದು, ಅವನೇನೋ ಹೇಳಿದ, ಅಣ್ಣನಿಗೆ ಎಚ್ಚರಿಕೆ ಕೊಟ್ಟ, ನಾವಿವಾಗ ಕ್ಷತ್ರಿಯ ಧರ್ಮ ಬಿಡಬೇಕಾಗತ್ತೆ ಸರಿಯಲ್ಲ ಅಂತ ಹೇಳಿದ, ಅಣ್ಣ ಹೇಳಿದ ನಮಗೆ ಈ ರೀತಿಯಾಗಿ ಮಾಡಿಬಿಟ್ರೆ ಕೀರ್ತಿ ಹೋಗುತ್ತಪ್ಪ, ಧರ್ಮ ಅಂತ ಗಟ್ಟಿಯಾಗಿ ಇಟ್ಕೊಂಡು ಕೀರ್ತಿ ಹೋಗುತ್ತಪ್ಪ ಅಂತ ಹೇಳಿದ. ಆಗ ಅಣ್ಣನ ಮಾತನ್ನು ಮೀರು ಹಾಗಿಲ್ಲ. ಈಗ ಅವನಿಗೆ ನಿಜವಾಗಿ ಧರ್ಮ ಬಿಡಬಾರದು ಅಂತ ಪ್ರಾಮಾಣಿಕವಾಗಿದೆ. ಅಣ್ಣ ಹೇಳಿದ ಕೀರ್ತಿಗೋಸ್ಕರ ಧರ್ಮ ತ್ಯಾಗ ಮಾಡಿದ್ರೆ ನಮ್ಮ ಧರ್ಮ ಗಟ್ಟಿ ಇಟ್ಕೊಂಡ್ರೆ ಕೀರ್ತಿ ಹೋಗತ್ತಂತ ಹೇಳಿದ, ಅಣ್ಣನ ಮಾತನ್ನು ಮೀರು ಆಗಿಲ್ಲ. ಹಾಗಾದ್ರೆ ಇವನು ಧರ್ಮ ಬಿಟ್ಟದ್ದು, ಈಗ ಈ ಲೋಕ ಇಲ್ಲಿಂದ ಹೊರಗೆ ಹೋಗಿ ಭಿಕ್ಷೆ ಬೇಡುವ ಪ್ರಸಂಗ ಬಂದ್ರೆ ಇವನು ಧರ್ಮ ಬಿಟ್ಟದ್ದು ಸ್ವಯಂ ಬುದ್ಧಿಯಿಂದ ಅಲ್ಲ. ಅಣ್ಣ ಅನಿವಾರ್ಯ, ಅಣ್ಣ ಹೇಳಿದಂತ ಆಗಿತ್ತ, ನಿಮಗೆ ದೋಷ ಆಗೋಲ್ಲ. ಇವನೇ ಸ್ವಯಂ ಬುದ್ಧಿಯಿಂದ ಬಿಟ್ಟರೆ ದೋಷ ಆಗ್ತಿತ್ತು. ಅಣ್ಣ ಮಾತನ್ನು ಮೀರು ಆಗಿಲ್ಲ, ಅಣ್ಣನ ಮಾತನ್ನು ಅನುಸರಿಸಿ ಮಾಡಿದ ಅಂತ ಹೇಳಿದ್ರೆ ಆದ್ರೆ ಅವನಿಗೆ ಏನಾಗುತ್ತೆ, ಆ ಧರ್ಮ ಬಿಟ್ಟರು ಬಿಡೋದು ದೋಷ ಇವನಿಗೆ ತಗೊಳ್ತೀರ, ಅದು ಗುಣವೇ ಆಗತ್ತೆ. ಅದಕ್ಕೋಸ್ಕರವೇ ಈ ಎಲ್ಲ ಪ್ರಸಂಗದಲ್ಲೂ ಹೀಗೆ ಆಗಿಬಿಡತ್ತೆ. ದ್ವಿವಿಧಂ ದೋಷಂ ಪ್ರತಿವಾರಂ ಹಂತುಮೇವ, ಎರಡು ಥರದ್ದು ಧರ್ಮ ಬಿಡುವಂತಹ ಪ್ರಸಂಗ ಬರುತ್ತೆ, ಧರ್ಮ ಬಿಡುವ ಪ್ರಸಂಗ ಬಂದ್ಬಿಡುತ್ತೆ. ಆದರೆ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಧರ್ಮ ಬಿಡಬೇಕಾಗತ್ತೆ. ಆದರೆ ಈಗ ಧರ್ಮ ಬಿಡಬೇಕಾಗತ್ತೆ, ಧರ್ಮ ಬಿಟ್ಟ ದೋಷವೂ ಬರಬಾರದು. ಧರ್ಮವನ್ನು ಅನುಸರಿಸಿದಾಗ ಏನೊಂದು ದೋಷ ಬರುತ್ತೆ ಅದೂ ಬರಬಾರದು. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಭೀಮನಿಗೆ ನಿಷ್ಕಳಂಕ ಕೀರ್ತಿ ಬರಬೇಕು, ಅವನಿಗೆ ಧರ್ಮ ಬಿಟ್ಟ ದೋಷವೂ ಬರಬಾರದು, ಆ ಹಿರಿಯಣ್ಣನನ್ನು ಮೀರಿದಾಗಿರುವ ದೋಷವೂ ಬರಬಾರದು. ಧರ್ಮ ಬಿಟ್ಟು ಬಿಟ್ಟು ಅವನಿಗೆ ಹೇಗೆ, ಅವನ ನಿಜವಾಗಿ ಧರ್ಮ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ತಯಾರಿದ್ದ, ಅಣ್ಣ ಹೇಳಿದ ಹಾಗೆ ಮಾಡಲಿಕ್ಕೆ ಸಾಧ್ಯ ಉಂಟು, ಅದು ಅವನ ದೋಷ ಅಲ್ಲ. ಹಾಗೆ ನಿಷ್ಕಳಂಕ ಕೀರ್ತಿ ಯಾರಿಗೆ ಬರುತ್ತೆ,
ಭೀಮಸೇನಿಗೆ ಬರುತ್ತೆ. ಅದಕ್ಕೋಸ್ಕರ ಏನಾದ ಉಪಾಯ, ಯಾವುದೋ ಒಂದು ಸಂದರ್ಭದಲ್ಲಿ ಧರ್ಮ ಬಿಟ್ಟರೂ ಕೂಡ ಆ ಧರ್ಮ ಬಿಟ್ಟ ದೋಷವು ನೀವು ಬರಬಾರದು. ಹಾಗೆ ಧರ್ಮ ಅಧರ್ಮದ ಕಿಟ್ಟಿ ಕಟ್ಟಿ ಇಟ್ಕೊಂಡ್ರೆ ಕೀರ್ತಿ ನಾಶವಾಗುವ ಪ್ರಸಂಗ ಬರುತ್ತೆ. ಈ ಎರಡು ಥರದಂತಹದ್ದು ಇತೋ ಕಷ್ಟ ತತ್ವೋ ಕಷ್ಟ. ಅದಕ್ಕೋಸ್ಕರ ಏನು ಮಾಡಿದ ಭೀಮಸೇನ, ಭೀಮಸೇನನ್ನ ತಮ್ಮನನ್ನಾಗಿ ಮಾಡಿದ, ಆ ಅಣ್ಣನನ್ನಾಗಿ ಧರ್ಮರಾಜನ ಮಾಡಿದ. ಈಗ ಧರ್ಮವನ್ನು ತ್ಯಾಗ ಮಾಡುವ ಸಂದರ್ಭದಲ್ಲಿ ಕೂಡ ಇವನಿಗೆ ಸ್ವಯಂ ಬುದ್ಧಿ ಅಣ್ಣನ ಮಾತು ಕೇಳಿ ಮಾಡಿದ. ಯಾಕೆ ಅಣ್ಣನ ಮಾತು ನೀರೋ ಹಾಗಿಲ್ಲ ಅಂತ. ಆಗ ಯಾರಿಗೆ ಏನಪ್ಪ ಧರ್ಮ ಮನೆಗೆ ಧರ್ಮಾಚರಣೆ ಮಾಡಬೇಕಂತಿತ್ತು, ಅಣ್ಣ ಹೇಳಿದ ಅನಿವಾರ್ಯಪ್ಪ ಧರ್ಮ ಬಿಡಿಸಿದ ಅವನು, ಇವನು ದೋಷ ಇಲ್ಲ, ಅಣ್ಣ ಮೇಲೆ ಬಂದ್ಬಿಡುತ್ತೆ, ಇವನಿಗೇನು ಬರೋಲ್ಲ, ಹಿರಿಯಣ್ಣನ ಮಾತು ನೀರೋ ಆಗಿಲ್ಲ ಅಂತ. ಹಾಗಾಗಿ ಇವನಿಗೆ ನಿಷ್ಕಲಂಕವಾದ ಕೀರ್ತಿಯೇ ಬರಬೇಕು ಎಂಬ ದೃಷ್ಟಿಯಿಂದ ಹಿರಿಯಣ್ಣನ ಮಾತನ್ನು ಕೇಳಿಬಿಟ್ಟ. ಅದಕ್ಕೆ ಅವನನ್ನು ಹಿರಿಯಣ್ಣನಾಗಿ ಮಾಡಲಿಕ್ಕೋಸ್ಕರವೇ ಹಿರಣ್ಣನಾಗಿ ಮಾಡಿದ. ಯಾರನ್ನ ಇದಿಷ್ಟಿರೋ ನಾನು, ಅವನ ಮಾತು ಇರುವಾಗಿಲ್ಲ. ಇಲ್ಲ ನೀವು ಇವನೇ ಅಣ್ಣನಾಗಿದ್ರೆ, ಇವನೇ ಹಿರಿಯರಾಗಿದ್ರೆ ಈಗ ಬಹಳ ತೊಂದರೆ ಆಗ್ತಿತ್ತು. ಧರ್ಮ ಬಿಡುವಾಗಿಲ್ಲ, ಧರ್ಮ ಗಟ್ಟಿ ಇಟ್ಕೊಂಡ್ರೆ ಕೀರ್ತಿ ನಾಶ ಆಗತ್ತೆ. ಆಯ್ತಾ, ಕೀರ್ತಿಗೋಸ್ಕರ ಧರ್ಮ ಬಿಟ್ಟರೆ ಧರ್ಮ ಬಿಟ್ಟ ದೋಷ ಬರುತ್ತೆ. ಎರಡರೊಳಗೆ ಒಂದು, ಒಂದು ಧರ್ಮ ನಾಶ ಆಗ್ಬೇಕು, ಒಂದು ಕೀರ್ತಿ ನಾಶ ಆಗ್ಬೇಕು, ಎರಡರೊಳಗೆ ಒಂದು ಅನಿವಾರ್ಯ ಇರುತ್ತೆ. ಎರಡೂ ಇವನಿಗೆ ಗಂಟಬಾರ್ದು, ಕೀರ್ತಿ ನಾಶವೂ ಆಗಬಾರ್ದು, ಇವನಿಗೆ ಧರ್ಮಲೋಪದ ದೋಷವೂ ಬರಬಾರ್ದು. ಹಿರಣ್ಣನ ಮಾತು ಕೇಳಿ ಮಾಡಿದ, ದೋಷ ಇಲ್ಲ. ಅದಕ್ಕೋಸ್ಕರ ದೇವರು ಎಲ್ಲ ಸಂದರ್ಭದಲ್ಲಿ ಕೂಡ ಈ ಸಮಸ್ಯೆ ಬರುತ್ತೆ. ಅದಕ್ಕೋಸ್ಕರ ಅವನು ಹಿರಣ್ಯನನ್ನಾಗಿ ಮಾಡಿ ಹಿರಣ್ಯನ ಮಾತು ಅನುಸರಿಸಬೇಕಾಗತ್ತೆ, ತಪ್ಪಾಗತ್ತೆ ಇಲ್ಲ ಅಂತಾದ್ರೆ. ಹಾಗಾಗಿ ಭೀಮಸೇನ ಧರ್ಮ ಬಿಟ್ಟು ದೋಷ ಅಲ್ಲ. ಯಾಕಪ್ಪ ಆ ಹಿರಣ್ಯನ ಅನುಸರಿಸಿದಲ್ಲ, ಅದು ಗುಣ ಅಲ್ವಾ ಅಂತ ಅವನಿಗೆ ಚಿಂತೆ ಬರಬೇಕು. ಅದಕ್ಕೋಸ್ಕರ ಹೀಗೆ ಮಾಡಿದಂತೆ. ಅಗ್ರಜಸ್ಯ ವಚನಾತ್, ಆ ಹಿರಿಯಣ್ಣನ ಮಾತಿನಿಂದ ನಿಜ ಧರ್ಮ ಪರಿಗ್ರಹಣ, ನಿಜ ಧರ್ಮವನ್ನು ಸಮರ್ಥನಾಗಿದ್ದರೂ ಕೂಡ ದೋಷಾಂತರ ಕೀರ್ತಿ ನಾಶ ದೋಷಾಂತರ ಪರಿಹಾರಕ್ಕೋಸ್ಕರ ಬಿಡುವ ಪ್ರಸಂಗದಲ್ಲಿಯೂ ಕೂಡ ಭೀಮಸ್ಯ ಭೀಮನಿಗೆ ಉಭಯಂ ದೋಷಂ, ಏನು ಉಭಯಂ ದೋಷಂ, ಧರ್ಮ ಮತ್ತು ಕೀರ್ತಿ ನಾಶ ಪ್ರಯುಕ್ತ ದೋಷವನ್ನು ಪ್ರತಿಹಾತುಮೇವ, ಪರಿಹಾರ ಮಾಡಲಿಕ್ಕೋಸ್ಕರವೇ ಅಂತರ್ಥ. ಪರಿಹಾರವನ್ನು ಮಾಡಲಿಕ್ಕೋಸ್ಕರವೇ ಪರಿಹಾರ ಮಾಡಲಿಕ್ಕೋಸ್ಕರವೇ ಉಭಯಂ ದೋಷಂ, ಧರ್ಮ ಬಿಟ್ಟಿರ್ತಕ್ಕಂಥ ದೋಷ ಕೀರ್ತಿ ನಾಶ ರೂಪ ಉಭಯ ದೋಷವನ್ನು ಕೂಡ ಪ್ರತಿಹಂತ ನಾಶ ಮಾಡಲಿಕ್ಕೋಸ್ಕರವೇ ವೃಷಸ್ಯ ಸುತಂ, ಯಮದೇವರ ಮಗನಾಗಿರ್ತಕ್ಕಂಥ ಧರ್ಮರಾಜನನ್ನು ಜ್ಯೇಷ್ಠಂ ಚಕಾರ, ಹಿರಿಯನನ್ನಾಗಿ ಮಾಡಿದನು. ಭೀಮಸ್ಯ ಕೀರ್ತ್ಯರ್ಥಮೇವ, ಆಯ್ತಾ, ಕೀರ್ತ್ಯೈ ಇತಿ ಕೀರ್ತ್ಯರ್ಥಂ, ನಿಜಶ್ಚ ಅಸೌ ಧರ್ಮಶ್ಚ ನಿಜ ಧರ್ಮ, ನಿಜಶ್ಚ ಅಸೌ ಧರ್ಮಶ್ಚ ನಿಜ ಧರ್ಮ, ನಿಜ ಧರ್ಮಸ್ಯ ಪರಿಪ್ರಹಾಣ ನಿಜ ಧರ್ಮ ಪರಿಪ್ರಹಾಣ, ಅಗ್ರೇ ಜಾಯತೆ ಇತಿ ಅಗ್ರಜ ಸತ್ಯ, ಪ್ರ ಇತ್ಯುಪಸರ್ಗ ಬರಕ ಪ್ರಾವಿ ಇತ್ಯುಪಸರ್ಗ ಬರಕ ಓಹಾತ್ಯಾಗ ಇತಿ ಧಾತೋ ಲೆವಂತಂ ಅವ್ಯಯಂ ಧೃತಃ ಮಹಾಯಶಸಃ ಭೀಮಃ ತಂ ಭೀಮ ತಸ್ಯ ಭೀಮಸ್ಯ ಪ್ರತೀತ್ಯವದಂತ ಹಣ ಹಿಂಸಾಗತ್ತಾತೋ ತುಮನ್ ಪ್ರತ್ಯಯ ಅಂತಂ ವಿಯಂ. ಅಗ್ರಜಸ್ಯ ನಿಜಧರ್ಮ ಪರಿಪ್ರಹಾಣೆ, ನಿಜಧರ್ಮ ಕೀರ್ತ್ಯರ್ಥಮೇವ, ಕೀರ್ತಿಗೋಸ್ಕರವೇ ನಿಜಧರ್ಮ ಪರಿಪ್ರಹಾಣೆ, ಸಮರ್ಥನಾಗಿದ್ದರೂ ಕೂಡ ತನ್ನ ಧರ್ಮವನ್ನು ದೋಷಾಂತರ ಪರಿಹಾರಕ್ಕೋಸ್ಕರ ಪರಿಹಾರ ತ್ಯಾಗ ಮಾಡಲು ಪ್ರಾಪ್ತ ಆಗಿದ್ದ ಅವಕಾಶದಾಗಲೂ ಕೂಡ ಅಗ್ರಜಸ್ಯ ವಚನ ಅಣ್ಣನ ಮಾತಿನಿಂದ ನಿಜಧರ್ಮ ಪರಿಪ್ರಹಾಣೆ ಸಮರ್ಥನಾಗಿದ್ದರೂ ತನ್ನ ಧರ್ಮವನ್ನು ಪರಿತ್ಯಾಗವನ್ನು ಮಾಡಲಿಕ್ಕೆ ಪ್ರಾಪ್ತವಾಗಿದ್ದರೂ ಕೂಡ ಅವಕಾಶ ಪ್ರಾಪ್ತವಾಗಿದ್ದರೂ ಕೂಡ ಭೀಮಸ್ಯ ಸ್ವಧರ್ ನಿಜಧರ್ಮಸ್ಯ ಪ್ರತಿಹಾತುಮೇವ, ಅಗ್ರಜಸ್ಯ ವಚನ ಅಣ್ಣನ ಮಾತಿನಿಂದ ನಿಜಧರ್ಮವನ್ನು ತ್ಯಾಗ ಮಾಡಲಿಕ್ಕೋಸ್ಕರವೇ ಭೀಮಸ್ಯ ಉಭಯಂ ದೋಷಂ, ಅಣ್ಣನ ಮಾತನ್ನು ಮೀರಿದ್ದು ಮತ್ತೆ ಧರ್ಮ ತ್ಯಾಗ ಮಾಡಿದ ಉಭಯ ದೋಷವನ್ನು ಪ್ರತಿಹಂತು ನಾಶ ಮಾಡಲಿಕ್ಕೋಸ್ಕರವೇ ವೃಷಸ್ಯ ಸುತಂ, ಯಮಧರ್ಮನ ಮಗನಾಗಿರ್ತಕ್ಕಂತಹ ಯುಧಿಷ್ಠಿರನನ್ನು ಅತ್ರ ಇಲ್ಲಿ ಜ್ಯೇಷ್ಠಂಚಕಾರ
ಹಿರಿಯನನ್ನಾಗಿ ಮಾಡಿದನು. ಕೀರ್ತಿಯ ನಿಜ ನಿಜಶ್ಚಾಸೌ ಧರ್ಮಕ್ಕೆ ನಿಜ ಧರ್ಮ ನಿಜಧರ್ಮಸ್ಯ ಪರಿಪ್ರಹಾಣಂ ನಿಜಧರ್ಮ ಪರಿಪ್ರಹಾಣಂ ತಸ್ಮಿನ್ ಅಗ್ರೆ ಜಾಯತಿ ಅಗ್ರಜ ಪ್ರವಿಹಾತುಂ ತ್ಯಾಗ ಮಾಡಲಿಕ್ಕೋಸ್ಕರ ಬಿಡಲಿಕ್ಕೋಸ್ಕರ ಅಂತ ಪ್ರಾ ವಿ ಇತ್ಯುಪಸರ್ಗ ಪೂರ್ವ ಓಹ ತ್ಯಾಗ ಇತಿ ಧಾತೋ ತುಮಿರ್ ಪ್ರತ್ಯಯ ಅಂತ ಮವ್ಯಯಂ ಪ್ರತಿಹಂತುಂ ಪ್ರತಿ ಉತ್ಯುಪಸರ್ಗ ಪೂರ್ವ ಹನ ಹಿಂಸಾಗತ್ಯೋ ತುಮಿರ್ ಪ್ರತ್ಯಯ ಅಂತ ಮವ್ಯಯಂ ಶ್ರೀಕೃಷ್ಣಾರ್ಪಣಮಸ್ತು.